ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಮೊಬೈಲ್ ನಂಬರ್ನ ನೀವು ಮನೆಯಲ್ಲೇ ಕುಂತ್ಕೊಂಡು ಯಾವ ರೀತಿ ಚೇಂಜ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಹೌದು ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಅಥವಾ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಮೊಬೈಲ್ ನಂಬರು ಭಾಳಷ್ಟು ಇಂಪಾರ್ಟೆಂಟು. ಹೌದು ಫ್ರೆಂಡ್ಸ್, ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕಂತಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಅಂದರೆ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋಕ್ಕೆ ಆಗೋದಿಲ್ಲ. ಅಂದರೆ ಭಾಳಷ್ಟು ಮಂದಿ ಏನು ಮಾಡಿರ್ತಾರೆ, ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಮೊಬೈಲ್ ನಂಬರ್ನ ಚೇಂಜ್ ಮಾಡಿಬಿಟ್ಟಿರ್ತಾರೆ. ಹೊಸ ನಂಬರ್ನ ಸೇರ್ಪಡೆ ಮಾಡೋದು ಹೇಗೆ ಅನ್ನೋದು ಗೊತ್ತಿರೋದಿಲ್ಲ, ಅಥವಾ ಭಾಳಷ್ಟು ಕಷ್ಟ ಆಗುತ್ತೆ. ಮತ್ತು ಇಲ್ಲಾಂದರೆ ಕೆಲವೊಬ್ಬರು ಏನು ಮಾಡಿರ್ತಾರೆ, ತಮ್ಮ ಒಂದು ಮೊಬೈಲ್ ನಂಬರ್ನ ಕಳ್ಕೊಂಡ್ಬಿಟ್ಟಿರ್ತಾರೆ, ಹೊಸ ನಂಬರ್ನ ಸೇರ್ಪಡೆ ಮಾಡೋದಕ್ಕೆ ಭಾಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದೇ ಒಂದು ಸಿ ಎಸ್ ಸೆಂಟ್ರಿಗೆ ಹೋಗದೇನೆ ಅಥವಾ ತಾಲೂಕು ಆಫೀಸು, ಪೋಸ್ಟ್ ಆಫೀಸು ಅಥವಾ ಯಾವುದೇ ಒಂದು ಕಚೇರಿಗೆ ಹೋಗದೇನೆ ಮನೆಯಲ್ಲೇ ಕುಂತ್ಕೊಂಡು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಮೊಬೈಲ್ ನಂಬರ್ನ ಯಾವ ರೀತಿ ಚೇಂಜ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಬೋದು. ಹೌದು ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂಥ ಜನಸೇವಕ ವೆಬ್ಸೈಟನ್ನು ಲಾಂಚ್ ಮಾಡಿರುವಂಥದ್ದು. ಅಂದರೆ ಜನಸೇವಕ ಯೋಜನೆಯನ್ನು ಜಾರಿಗೆ ತಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವೆಬ್ಸೈಟ್ ಕೂಡ ಲಾಂಚ್ ಆಗಿರುವಂಥದ್ದು. ಈ ಒಂದು ಜನಸೇವಕ ವೆಬ್ಸೈಟ್ ಮುಖಾಂತರ ನೀವು ಆರಾಮಾಗಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಮೊಬೈಲ್ ನಂಬರ್ನ ಚೇಂಜ್ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅದು ಯಾವ ರೀತಿಯಪ್ಪ ಅಂತಂದರೆ, ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಮೊದಲಿಗೆ ಓಪನ್ ಮಾಡಿಕೊಳ್ಬೇಕು. ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಒಂದು ಆಪ್ಷನ್ ಕಂಡು ಬರುತ್ತೆ, ಸೇವೆಗಳ ಪಟ್ಟಿ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ. ಅಂದರೆ ಇದರಲ್ಲಿ ನಿಮಗೆ ಈ ಒಂದು ಜನಸೇವಕ ಯೋಜನೆ ಮುಖಾಂತರ ಅಥವಾ ಜನಸೇವಕ ವೆಬ್ಸೈಟ್ ಮುಖಾಂತರ ಏನೆಲ್ಲ ನೀವು ಸೌಲಭ್ಯಗಳನ್ನು ಪಡಿಬೋದು ಅನ್ನೋದ್ರ ಬಗ್ಗೆ ಇದರಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಲಾಗಿದೆ. ಹಾಗಾದರೆ ನಾವು ಈಗ ಆನ್ಲೈನ್ ಥ್ರೂ, ಅಂದರೆ ಈ ಒಂದು ಜನಸೇವಕ ವೆಬ್ಸೈಟ್ ಮುಖಾಂತರ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಮೊಬೈಲ್ ನಂಬರ್ನ ಯಾವ ರೀತಿ ಚೇಂಜ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಿರ್ಬೋದು ಎರಡು ರೀತಿಯ ಆಪ್ಷನ್ಗಳನ್ನು ನಿಮಗೆ ಕೊಡಲಾಗಿದೆ. ಒಂದು ಆನ್ಲೈನ್ ಸ್ಲಾಟ್ ಬುಕ್ಕಿಂಗ್ ಮಾಡೋದು, ಮತ್ತು ಆಫ್ಲೈನ್ ಮುಖಾಂತರ ಒಂದು ಫೋನ್ ನಂಬರ್ ಇರುತ್ತೆ, ಆ ಫೋನ್ ನಂಬರ್ಗೆ ಕರೆ ಮಾಡಿ ಸ್ಲಾಟನ್ನು ಬುಕ್ ಮಾಡೋದ್ರ ಮುಖಾಂತರ ನಿಮ್ಮ ಮೊಬೈಲ್ ನಂಬರ್ನಲ್ಲಿ ಇರುವಂಥ ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಬೋದು. ಹೌದು ಫ್ರೆಂಡ್ಸ್, ವಿಥೌಟ್ ಸಿ ಎಸ್ ಸಿ, ಅಂದರೆ ಯಾವುದೇ ಒಂದು ಸಿ ಎಸ್ ಸಿ ಸೆಂಟ್ರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಪೋಸ್ಟ್ ಆಫೀಸು, ತಾಲೂಕು ಆಫೀಸು ಅಥವಾ ಇತರೆ ಕಚೇರಿಗಳ ಮುಂದೆ ಹೋಗಿ ನಿಲ್ಲುವಂಥ ಅವಶ್ಯಕತೆ ಇಲ್ಲ. ನೀವು ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ಸ್ಲಾಟ್ ಬುಕ್ ಮಾಡಿದರೆ ಸಾಕು, ನಿಮ್ಮ ಮನೆಗೆ ಜನಸೇವಕ ಏನು ಅಧಿಕಾರಿಗಳೇನಿರ್ತಾರೆ ಅಥವಾ ಆ ಒಂದು ಟೀಮ್ ಏನಿರುತ್ತೆ, ಟೀಮ್ನವ್ರು ಏನಿರ್ತಾರೆ, ನಿಮ್ಮ ಮನೆಗೆ ಬರ್ತಾರೆ, ಬಂದು ನಿಮಗೆ ಯಾವ ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಬೇಕಂತಿರ್ತಾರೆ ಅದ್ರ ಬಗ್ಗೆ ಒಂದು ಅರ್ಜಿಯನ್ನು ಹಾಕಿ ನಿಮಗೆ ಆ ಒಂದು ರಿಸಿಪ್ಟನ್ನು ತೆಗೆದುಕೊಟ್ಟು ನಿಮಗೆ ಹೋಗ್ತಾರೆ. ತದನಂತರ ನಿಮಗೆ ಏನು 30 ದಿನಗಳ ಒಳಗಡೆಗಾಗಿ ಅಥವಾ ಅದರ ಒಂದು ಟೈಮಿಂಗ್ ಇರುತ್ತೆ, ಆ ಟೈಮ್ನಲ್ಲೇ ನಿಮಗೆ ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರು ಚೇಂಜ್ ಆಗುತ್ತೆ. ಹಾಗಾದರೆ ಇಲ್ಲಿ ನೋಡ್ತಿರ್ಬೋದು ಆನ್ಲೈನ್ ಥ್ರೂ ಸ್ಲಾಟ್ ಬುಕ್ಕಿಂಗ್ ಯಾವ ರೀತಿ ಮಾಡೋದಂದರೆ, ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸ್ಲಾಟನ್ನು ಬುಕ್ ಮಾಡಿ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ. ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಭಾಳಷ್ಟು ಸಿಂಪಲ್, ನಿಮಗೆ ಯಾವ ಸೇವೆ ಬೇಕು ನಿಮಗೆ ಇಲ್ಲಿ ನೋಡ್ತಿರ್ಬೋದು ಸೇವೆಯನ್ನು ಆಯ್ಕೆ ಮಾಡಿ ಅಂತ ಕೊಡಲಾಗಿದೆ ಸೇವೆಗಳು ಅಂತ. ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಇಲ್ಲಿ ನಾನಾ ರೀತಿಯ ಸೇವೆಗಳು ಕಂಡು ಬರುತ್ತೆ. ನಾವು ಅದರಲ್ಲಿ ಏನು ಮಾಡಬೇಕು, ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಮೊಬೈಲ್ ನಂಬರ್ನ ಚೇಂಜ್ ಮಾಡಬೇಕು. ಸೊ ಇಲ್ಲಿ ಕೆಳಗಡೆ ಬಂದರೆ ಒಂದು ಆಪ್ಷನ್ ಕಂಡು ಬರುತ್ತೆ ನಮಗೆ, ನಾನು ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ ಎಲ್ಲಿದೆ ಅಂತ ಅದು ಆಪ್ಷನ್ನ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮೇಲ್ಗಡೆ ಆಧಾರ್ನಲ್ಲಿ ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ಐ ಡಿ ನವೀಕರಣ ಅಂತ ಒಂದು ಆಪ್ಷನ್ ಇದೆ. ಹೌದು ಫ್ರೆಂಡ್ಸ್, ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಮೊಬೈಲ್ ನಂಬರ್ನ ಚೇಂಜ್ ಮಾಡೋದಕ್ಕೆ ಈ ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ಯು ಐ ಡಿ ವೆಬ್ಸೈಟ್ನಲ್ಲಿ ಪರಿಶೀಲನೆಗಾಗಿ ಉಲ್ಲೇಖಿಸಲಾದಂಥ ಸ್ವೀಕಾರ ಅರ್ಹ ಸಮರ್ಪಕ ದಾಖಲಾತಿಗಳ ಪಟ್ಟಿ ಲಭ್ಯವಿರುತ್ತದೆ. ಈ ಬಾಕ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಏನು ಸ್ಲಾಟ್ ಬುಕ್ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಒಂದು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಮೊಬೈಲ್ ನಂಬರ್ನ ಚೇಂಜ್ ಮಾಡೋದಕ್ಕೆ ಇಲ್ಲಿ ಫೀಸ್ ಎಷ್ಟಾಗುತ್ತೆ ಅನ್ನೋದನ್ನು ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಜನಸೇವಕ ಯೋಜನೆ ಮುಖಾಂತರ 115 ರೂಪಾಯಿ ಫೀಸ್ ಆಗುತ್ತೆ, ಇಲಾಖೆಯ ಶುಲ್ಕ 50 ರೂಪಾಯಿ ಅಂತ ತಗೋತಾರೆ. ಟೋಟಲ್ ಆಗಿ 165 ರೂಪಾಯಿ ನಿಮಗೆ ಹಣ ಖರ್ಚಾಗುತ್ತೆ. ಈ ಒಂದು 165 ರೂಪಾಯಿ ಹಣವನ್ನು ಖರ್ಚು ಮಾಡಿದರೆ ಸ್ಲಾಟ್ ಬುಕ್ಕಿಂಗ್ ಆಗುತ್ತೆ. ತದನಂತರ ನಿಮಗೆ ಅರ್ಜಿಯನ್ನು ಸಲ್ಲಿಸಿ ಮೊಬೈಲ್ ನಂಬರ್ ಏನಿರುತ್ತೆ ಅದನ್ನು ಚೇಂಜ್ ಮಾಡಿಕೊಡ್ತಾರೆ. ಅಂದರೆ ಇಲ್ಲಿ ನೋಡ್ತಿರ್ಬೋದು ನಂತರ ನಾಗರಿಕರ ವಿವರಗಳಂತ ಕಂಡುಬರುತ್ತೆ. ಇಲ್ಲಿ ಯಾರ ಒಂದು ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಬೇಕಂತಿರ್ತಾರೆ ಅವರ ಹೆಸರನ್ನ ಹಾಕಬೇಕು. ನಂತರ ಅವರ ಒಂದು ಈಗ ರನ್ನಿಂಗ್ ಇರುವಂಥ ಮೊಬೈಲ್ ನಂಬರ್ನ ಹಾಕಿ ಓ ಟಿ ಪಿ ಪಡೆಯಿರಿ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು.
ಫ್ರೆಂಡ್ಸ್, ನಂತರ ನೀವು ಕೊಟ್ಟಂತ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ. ಆ ಓ ಟಿ ಪಿ ನ ಹಾಕಿ ಓ ಟಿ ಪಿ ಮೌಲ್ಯಕರಿಸಿ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು, ಅದಾದ್ಮೇಲೆ ನಾಗರಿಕರ ವಿಳಾಸ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ವಾರ್ಡ್ ಆಯ್ಕೆ ಮಾಡಿ ಅಂತ ಕೇಳುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಜಿಲ್ಲೆ ಅಥವಾ ಕ್ಷೇತ್ರದ ಹೆಸರು, ಪಿನ್ ಕೋಡನ್ನು ನೀವು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ ಅದನ್ನು ಹಾಕಬೇಕು. ಇಲ್ಲಿ ನಾನು ಜಸ್ಟ್ ಪಿನ್ ಕೋಡ್ ಅಂತ ಹಾಕ್ತೀನಿ. ಪಿನ್ ಕೋಡ್ ಅಂತ ಹಾಕಿ ನಮ್ಮ ಊರಿನ ಒಂದು ಪಿನ್ ಕೋಡ್ ನಂಬರನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಎಂಟ್ರಿ ಮಾಡಿದ ನಂತರ ಇಲ್ಲಿ ನೋಡ್ತಿರ್ಬೋದು ಮನೆ ನಂಬರು, ಅಡ್ರೆಸ್ಸನ್ನು ಕೇಳುತ್ತೆ. ಯಾವ ರಸ್ತೆಯಲ್ಲಿ ನಿಮ್ಮ ಮನೆ ಇದೆ, ಮತ್ತು ಯಾವ ಪ್ರದೇಶ, ಮತ್ತು ಅಲ್ಲಿ ಒಂದು ಏನು ಲ್ಯಾಂಡ್ಮಾರ್ಕ್ ಏನಿದೆ ಅದನ್ನು ಹಾಕಬೇಕು. ಇಷ್ಟು ಹಾಕಿದ ನಂತರ ಇಲ್ಲಿ ಆಟೋಮೆಟಿಕ್ಕಾಗಿ ಇಲ್ಲಿ ನೋಡ್ತಿರ್ಬೋದು ಗೂಗಲ್ ಮ್ಯಾಪ್ ಏನಿದೆ ಅದು ಬರುತ್ತೆ. ನಂತರ ಇಲ್ಲಿ ನಾವು ಸ್ಲಾಟನ್ನು ಬುಕ್ ಮಾಡಬೇಕು, ಅಂದರೆ ನಿಮಗೆ ಯಾವ ದಿನಾಂಕದಂದು ಈ ಒಂದು ಜನಸೇವಕ ಟೀಮ್ನವರು ಬರಬೇಕು, ಮತ್ತು ಆಧಾರ್ ಕಾರ್ಡ್ ನಂಬರ್ನ ಚೇಂಜ್ ಮಾಡೋದಕ್ಕೆ ನೀವು ಯಾವಾಗ ಫ್ರೀ ಇದ್ದೀರಾ ಅನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಅಪಾಯಿಂಟ್ಮೆಂಟ್ ಡೇಟ್ ಅಂತ ಇದೆ, ನಿಮಗೆ ಬೇಕಾದಂಥ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೋಡ್ತಿರ್ಬೋದು ಬೇಕಾದಂಥ ಸಮಯ, ಎಷ್ಟು ಗಂಟೆಗೆ ಬರಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಇಷ್ಟೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಸಲ್ಲಿಸಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಸ್ಲಾಟ್ ಏನಿದೆ ಬುಕ್ ಆಗುತ್ತೆ. ಸ್ಲಾಟ್ ಬುಕ್ ಆದ ತಕ್ಷಣ ನಿಮಗೆ ನೀವು ಕೊಟ್ಟಂಥ ಡೇಟಿಗೆ ಮತ್ತು ಕೊಟ್ಟಂಥ ಟೈಮಿಗೆ ಆ ಒಂದು ಜನಸೇವಕ ಟೀಮ್ನಿಂದ ಸದಸ್ಯರೇನಿರ್ತಾರೆ ಆ ಒಂದು ಜನಸೇವಕ ಟೀಮ್ನವರು ಬಂದು ನಿಮ್ಮ ಮನೆಗೆ ಬಂದು ಮೊಬೈಲ್ ನಂಬರ್ ಯಾರು ಚೇಂಜ್ ಮಾಡಬೇಕಂತೇಳಿ ಆ ಒಂದು ಅಪ್ಲಿಕೇಶನ್ನ ಫುಲ್ಫಿಲ್ ಮಾಡಿ ಆ ಒಂದು ಅಲ್ಲೇ ಅವರು ಡಾಟಾ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡಿ ಒಂದು ಅಕ್ನಾಲೆಜ್ಮೆಂಟ್ ಕಾಪಿಯನ್ನು ನಿಮಗೆ ಕೊಟ್ಟೋಗ್ತಾರೆ. ತದನಂತರ ಯಾವಾಗ ನಿಮಗೆ ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ ಚೇಂಜ್ ಆಗಿ ಆಧಾರ್ ಕಾರ್ಡ್ ಬರುತ್ತೆ ಅನ್ನೋದ್ರ ಕೂಡ ಸಂಪೂರ್ಣದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಈ ರೀತಿಯಾಗಿ ಜನಸೇವಕ ಯೋಜನೆ ಮುಖಾಂತರ ಅಥವಾ ವೆಬ್ಸೈಟ್ ಮುಖಾಂತರ ನೀವು ಮೊಬೈಲ್ ನಂಬರ್ನ ಚೇಂಜ್ ಮಾಡೋದಕ್ಕೆ ಸ್ಲಾಟನ್ನು ಬುಕ್ ಮಾಡ್ಬೋದು. ಫ್ರೆಂಡ್ಸ್, ನಂತರ ನಿಮಗೆ ಇಲ್ಲಿ ಆನ್ಲೈನ್ನಲ್ಲಿ ಕಷ್ಟ ಆಗುತ್ತಪ್ಪ ಅಂತಂದರೆ ಇಲ್ಲಿ ಆಫ್ಲೈನ್ನಲ್ಲಿ ಒಂದು ಟೋಲ್ ಫ್ರೀ ನಂಬರನ್ನು ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಈ ಒಂದು ಟೋಲ್ ಫ್ರೀಗೆ ಕರೆ ಮಾಡೋದ್ರ ಮುಖಾಂತರ ನೀವು ಆಫ್ಲೈನ್ನಲ್ಲಿ ಕೂಡ ಒಂದು ಸ್ಲಾಟನ್ನು ಬುಕ್ ಮಾಡ್ಬೋದು. ಅಂದರೆ ನಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಾಗಿದೆ, ಅದಕ್ಕೆ ನಾವು ಸ್ಲಾಟನ್ನು ಬುಕ್ ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ ನಿಮಗೆ ಅವರು ನೀವು ಕೊಡುವಂಥ ಡೇಟಿಗೆ ಟೈಮಿಗೆ ಬಂದು ಆ ಒಂದು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಮೊಬೈಲ್ ನಂಬರ್ನ ಚೇಂಜ್ ಮಾಡೋದಕ್ಕೆ ಅಪ್ಲಿಕೇಶನ್ನ ಅರ್ಜಿಯನ್ನು ಫುಲ್ಫಿಲ್ ಮಾಡಿಕೊಂಡು ಹೋಗ್ತಾರೆ. ತದನಂತರ ನಿಮಗೆ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಮೊಬೈಲ್ ನಂಬರ್ನ ನೀವು ಚೇಂಜ್ ಮಾಡಿಕೊಳ್ಬೋದು. ಈ ರೀತಿಯಾಗಿ ಜನಸೇವಕ ಏನು ವೆಬ್ಸೈಟ್ ಮುಖಾಂತರ ಅಥವಾ ಯೋಜನೆ ಮುಖಾಂತರ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಮೊಬೈಲ್ ನಂಬರ್ನ ನೀವು ಆರಾಮಾಗಿ ಚೇಂಜ್ ಮಾಡಿಕೊಳ್ಬೋದು. ಸ್ವಲ್ಪ ದಿನಗಳು ಆದ ನಂತರ ಏನು ನಿಮಗೆ ಅಕ್ನಾಲೆಜ್ಮೆಂಟ್ ಕಾಪಿ ಕೊಟ್ಟಿರ್ತಾರೆ ಆ ಒಂದು ಅಕ್ನಾಲೆಜ್ಮೆಂಟ್ ಕಾಪಿಯನ್ನು ಇಟ್ಕೊಂಡು ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಅರ್ಜಿ ಸ್ಥಿತಿಯನ್ನು ತಿಳಿಯಿರಿ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಕೊಟ್ಟಂಥ ಒಂದು ಅಪ್ಲಿಕೇಶನ್ನಲ್ಲಿ ಒಂದು ನಂಬರ್ ಇರುತ್ತೆ, ಆ ನಂಬರ್ನ ಹಾಕಿ ಅದರ ಒಂದು ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಬೋದು. ಈ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಮೊಬೈಲ್ ನಂಬರ್ನ ನೀವು ಮನೆಯಲ್ಲೇ ಕುಂತ್ಕೊಂಡು ಆರಾಮಾಗಿ ಚೇಂಜ್ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.